ಕಾಫಿನಾಡಲ್ಲಿ ವಕೀಲರು ವರ್ಸಸ್ ಪೊಲೀಸರ ಗಲಾಟೆ ಪ್ರಕರಣ ಸುದ್ದಿಗೋಷ್ಠಿಗೆ ಆಗಮಿಸಿದ್ದ ಅಣ್ಣಯ್ಯನನ್ನ ಕರೆದೊಯ್ದ ಪೊಲೀಸರು ಅಣ್ಣಯ್ಯ ಕೊಡಗು ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘದ ಉಪಾಧ್ಯಕ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದಿರುವ ಅಣ್ಣಯ್ಯ ಪೊಲೀಸರ ಜೊತೆ ನಿಲ್ಲದ ಹಿರಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸುದ್ದಿಗೋಷ್ಠಿ ಮಾಡದಂತೆ ನನ್ನನ್ನ ತಡೆದಿದ್ದಾರೆ ಹೋರಾಟವನ್ನ ಹತ್ತಿಕ್ಕಲು ಯತ್ನ ಪೊಲೀಸರಿಗೆ ತೊಂದರೆಯಾದರೆ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಯಲಿದೆ ಎಫ್ಐಆರ್ ಹರಿದು ಬಿಸಾಡಿದವರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಾ ಪೊಲೀಸರು ಸ್ವಾಭಿಮಾನ ಇರುವವರೇ ಅನ್ಯಾಯ ಆಗಲು ಬಿಡಲ್ಲ ಪೊಲೀಸರಿಗೆ ಅನ್ಯಾಯವಾದರೆ ಪೊಲೀಸ್ ಕುಟುಂಬಗಳ ಜೊತೆ ರಾಜ್ಯಾದ್ಯಂತ ಹೋರಾಟ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಕೊಟ್ಟ ಅಣ್ಣಯ್ಯ ನಾನು ಅಣ್ಣಯ್ಯ ಅಂತ ಹೇಳಿ ಕೊಡಗು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ದೆ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಮತ್ತು ನಿವೃತ್ತಿ ನೌಕರ ಸಂಘದ ಉಪಾಧ್ಯಕ್ಷನಾಗಿದ್ದೀನಿ ಮೊನ್ನೆ ಏನು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ ವಕೀಲರ ಮತ್ತು ಪೊಲೀಸರ ನಡುವೆ ನಿಜವಾಗಲೂ ಕೂಡ ಪೊಲೀಸರ ಸ್ಥೈರ್ಯವನ್ನು ಪೊಲೀಸರ ಶಕ್ತಿಯನ್ನು ಕುಂದಿಸುವಂಥ ಕೆಲಸವನ್ನು ವಕೀಲರು ಮಾಡ್ತಿದ್ದಾರೆ ಇಲ್ಲಿ ಈಗ ಹೆಲ್ಮೆಟ್ ಹಾಕಿಲ್ಲ ಅವ್ರನ್ನ ಪೊಲೀಸರು ಹಿಡಿದು ಅದು ಕಾನೂನು ಪ್ರಕಾರ ಸರಿ ಇದೆ ಪೊಲೀಸರು ಕೀಯನ್ನು ಕಿತ್ತುಕೊಂಡು ಹೋಗಿರೋದು ಅದು ನಾನು ಸರಿ ಇದೆ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಬಂದಿಲ್ಲ ಆದರೂ ಕೂಡ ಸ್ಟೇಷನ್ಗೆ ಹೋದಾಗ ಯಾರು ಪ್ರೀತಮ್ ಅನ್ನೋಂಥ ವಕೀಲರು ಏನಿದ್ದಾರೆ ಅವರಿಗೆ ಪೊಲೀಸವ್ರಿಗೆ ವಕೀಲರು ಅನ್ನೋದು ಗೊತ್ತಿಲ್ಲ ನಂತರ ಹೇಳಿದ್ದಾರೆ ವಕೀಲರು ನಾನು ಅಂತ ಫೈನ್ ಕಟ್ಟಿ ಬನ್ನಿ ಅಂತ ಠಾಣೆಗೆ ಕರ್ಕೊಂಡು ಹೋದಾಗ ಇವರೇನು ಮಾಡಿದ್ದಾರೆ ಠಾಣೆಯಲ್ಲಿ ಇದ್ದಂಥ ಸೆಂಟ್ರ್ ಏನಿರ್ತಾರೆ ಸೆಂಟ್ರಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ ಅಂತ ವಕೀಲರು ಮನಗಾಣಬೇಕಾಗ್ತದೆ ವಕೀಲರ ಮನಸ್ಸನ್ನು ಇದು ಒಪ್ಕೊಳ್ಬೇಕಾಗ್ತದೆ ನೀವು ಅದು ಅಲ್ಲದೆ ಅದೆಷ್ಟೆಲ್ಲ ಆಗಿ ನೀವು ಅವರನ್ನು ಠಾಣೆಗೆ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದ್ದಲ್ಲದೇ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದಲ್ಲದೇ ಈಗ ಅವರು ಅಷ್ಟೆಲ್ಲ ಮಾಡಿದ್ರು ಕೂಡ ಸುಮ್ಮನೆ ಕೂರುವಂಥ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಇಲ್ಲ ಪೊಲೀಸರಿಗೆ ಸ್ವಾಭಿಮಾನ ಅನ್ನೋದಿದೆ ಪೊಲೀಸರು ರೋಷವೇಷ ಅನ್ನೋದಿದೆ ಅವರು ಕೂಡ ಅವ್ರು ಒಪ್ಕೊಂಡಿದ್ದಾರೆ ಅವರು ಪೊಲೀಸರು ಹೇಳ್ತಿದ್ದಾರಲ್ಲ ಏನೋ ನಾವು ಮಾಡಿದ ಆಗಿದೆ ನಾವು ತಪ್ಪು ಮಾಡಿದ್ದೀವಿ ಆಗಿದೆ ಕೂತು ಬಗೆಹರಿಸ್ಕೋಬೋದಾಗಿದ್ದಲ್ಲ ಅಂತ ಅವ್ರು ಹೇಳ್ತಿದ್ದಾರಲ್ಲ ಆದರೂ ಕೂಡ ನೀವು ವಕೀಲರ ನೀವೆಲ್ಲ ವಕೀಲ ಸಹೋದರರು ಏನಿದ್ದೀರಿ ನೀವು ಠಾಣೆಗೆ ಬಂದು ನೀವು ಧರಣಿಯನ್ನು ಮಾಡಿ
ನಾನು ದಣಿ ಮಾಡಿ ಮಾಡಿ ಅಂತ ನಾನು ಹೇಳಿದಿಲ್ಲ. ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಹೋರಾಟಕ್ಕೆ ಎಲ್ಲರಿಗೂ ಹಕ್ಕಿದೆ, ನನಗೂ ಇದೆ, ನಿಮಗೂ ಇದೆ, ಇನ್ನೊಬ್ರಿಗೂ ಇದೆ. ಆದರೆ ನೀವು ಠಾಣೆಗೆ ಬಂದು ಒಬ್ಬ ಪೊಲೀಸವ್ರಿಗೆ ಬಟ್ಟೆ ಬಿಚ್ಚು ಅನ್ನುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಎಸ್ ಪಿ ಅವ್ರನ್ನ ಮುಂದೆ ನೀವು ಅವನ ಎಫ್ ಐ ಆರ್ ಮಾಡಿದ್ದನ್ನು ತೆಗೆದು ಹರಿದು ಅವರ ಮುಖಕ್ಕೆ ಎಸೆದು ನೀವು ಗುಂಡಾಗಿರಿ ವರ್ತನೆಯನ್ನು ಮಾಡೋದನ್ನು ಜನ ನೀವು ಒಪ್ತಾರಾ? ನೀವು ಜಿಲ್ಲೆ ಒಪ್ಪುತ್ತಾ? ಈ ಸಾರ್ವಜನಿಕ ವ್ಯವಸ್ಥೆ ಒಪ್ಪುತ್ತಾ? ನಿಮ್ಮ ಮೇಲೆ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಆಕ್ರೋಶ ಭರಿತರಾಗಿದ್ದಾರೆ ಈ ಜಿಲ್ಲೆಯ ಜನತೆ ಅನ್ನೋದನ್ನು ನೀವು ವಕೀಲರು ನೀವು ಮನಗಣಬೇಕಾಗ್ತದೆ. ನೀವು ಈ ವ್ಯವಸ್ಥೆ ಈ ಜಿಲ್ಲೆಗೆ ಬಂದು ನಿಜವಾಗಲೂ ಕೂಡ ನನಗೆ ಬಹಳ ದುಃಖಕರ ಅನ್ನಿಸ್ತದೆ. ಅದಕ್ಕಾಗಿ ಪೊಲೀಸರಿಗೆ, ಪೊಲೀಸರ ಕುಟುಂಬಕ್ಕೆ ನಾನು ಅವ್ರಿಗೆ ಸಮಾಧಾನವನ್ನು ಹೇಳಲಿಕ್ಕೆ, ಅವರಿಗೆ ಪೊಲೀಸರಿಗೆ ಸ್ಥೈರ್ಯವನ್ನು ತುಂಬಲಿಕ್ಕೆ, ಅವ್ರಿಗೆ ಶಕ್ತಿಯನ್ನು ತುಂಬಲಿಕ್ಕೆ, ನಿಮ್ಮ ಜೊತೆ ನಾನಿದ್ದೀನಿ ಅನ್ನುವಂಥ ಧೈರ್ಯವನ್ನು ಹೇಳಲಿಕ್ಕೆ ನಾನು ಈ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದೇನೆ. ನೋಡಿ, ದಯವಿಟ್ಟು ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಅವರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂಗೆ ತಾವು ನಿಯತ್ತಿನ ಹೋರಾಟ ಅಥವಾ ಏ ರೀತಿ ಅಂದರೆ ಕಾನೂನು ರೀತಿ ಹೋರಾಟವನ್ನು ಮಾಡಬೇಕು. ಪೊಲೀಸರ ಗುಂಡಾ ವರ್ತನೆಯನ್ನು ಮಾಡಿ ಪೊಲೀಸರ ಅಸಹಾಯಕರನ್ನಾಗಿ ಮಾಡುವಂಥದ್ದು ಇದು ನೂರಕ್ಕೆ ನೂರು ಇದು ಒಪ್ಪುವಂಥದ್ದಲ್ಲ. ಈ ಥರ ಒಂದು ನಿಮ್ಮ ವರ್ತನೆ ಮುಂದುವರೆದ್ರೆ ನಾನು ಕೂಡ ಈ ರಾಜ್ಯಾದ್ಯಂತ ಪೊಲೀಸರ ಕುಟುಂಬವನ್ನು ಚಿಕ್ಕಮಗಳೂರು ಜಿಲ್ಲೆ ಹೆಚ್ಚಾಗಿರುವುದನ್ನು ನಾನು ನಿಲ್ಲಿಸ್ತೀನಿ ಅನ್ನೋದನ್ನು ನೀವು ಮರಿಬೇಡಿ. ಯಾಕೆ ನಾವು ಏನು ಸುಮ್ಮನೆ ಕೈಕೊಂಡು ಕೂತ್ಕೊಂಡಿಲ್ಲ, ನೀವು ಮಾಡೋದನ್ನೆಲ್ಲ ನೋಡಿಕೊಂಡು ಉಪಯೋಗಿಸಿ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂದರೆ ಪೊಲೀಸರು 24 ಗಂಟೆ ಸಾರ್ವಜನಿಕ ಸೇವೆಯಲ್ಲಿರ್ತಾರೆ, ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು. ಇವತ್ತು ಪೊಲೀಸರ ಪರಿಸ್ಥಿತಿ ಏನಂತ ನಿಮ್ಗೆ ಅರ್ಥ ಆಗಿದೆಯಾ? ನಾನು ವಕೀಲ ಸಹೋದರರಿಗೆ ದಯವಿಟ್ಟು ಬೇಡ. ನಮ್ಮ ಜಿಲ್ಲೆ ಶಾಂತಿಯುತ ಜಿಲ್ಲೆ, ಒಳ್ಳೆ ಹೆಸರನ್ನು ಮಾಡಿದಂಥ ಜಿಲ್ಲೆ. ಇಂಥ ಜಿಲ್ಲೆಗೆ ನೀವು ಕಳಂಕವನ್ನು ತರಬೇಡಿ. ನೀವು ಏನೇ ಸಮಸ್ಯೆ ಇದ್ದರೂ ಕೂತು ಬಗೆಹರಿಸ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಅದರಿಂದ ಈಗ ನಾನು ಕೂಡ ಈಗ ಇವತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರೆಸ್ ಮೀಟ್ ಮಾಡಲಿಕ್ಕೆ ಬಂದಿದ್ದೆ. ಇಲ್ಲಿ ಬಂದ ತಕ್ಷಣ ನಮ್ಮ ಎಸ್ ಪಿ ಆಫೀಸಿಂದ ಡಿಸಿನ ಇವರು ಕರೆಸಿ ನನ್ನ ಇಲ್ಲಿ ಕೂರಿಸ್ಕೊಂಡಿದ್ದಾರೆ. ಅದರಿಂದ ನಾನು ಪತ್ರಿಕಾ ಮಿತ್ರರಲ್ಲಿ ಮಾಡಲಿಕ್ಕೆ ಸಾರಿಯನ್ನು ಕೇಳ್ತೀನಿ. ಆಗಲಿಲ್ಲ. ಈ ನಾಳೆ ಏನು ಕೋರ್ಟ್ ಅವ್ರು ಹೇಳ್ತಿದ್ದಾರೆ, ಹೈಕೋರ್ಟಲ್ಲಿ ಏನೋ ದಾವೆಯನ್ನು ಹೂಡಿದ್ದಾರೆ ಪೊಲೀಸರ ಮೇಲೆ, ಅದೇನಾಗುತ್ತೆ ನೋಡಿಕೊಂಡು ನಾನು ಮುಂದಿನ ನಿರ್ಧಾರವನ್ನು ಹೇಳ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಅಕಸ್ಮಾತ್ ಏನಾದರೂ ಪೊಲೀಸರ ವಿರುದ್ಧ ಏನಾದರೂ ಈ ಒಂದು ಘಟನೆ ನಡೆದರೆ ದಯವಿಟ್ಟು ನಾವೇಂತೂ ಸುಮ್ಮನೆ ಕೂರಲ್ಲ, ಮತ್ತು ಉಗ್ರ ಹೋರಾಟವನ್ನು ಪೊಲೀಸ್ ಕುಟುಂಬಗಳ ಜೊತೆ ನಾನು ಮಾಡ್ತೇನೆ. ಮತ್ತು ಎಲ್ಲರಿಗೂ ಸ್ಥೈರ್ಯವನ್ನು ತುಂಬುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂತೇಳಿ ನಾನು ನಿಮಗೆಲ್ಲ ಮುಖಾಂತರ ನಾನು ನಿಮ್ಮನ್ನು ಕೋರಿಕೆ ಮಾಡ್ಕೋತಿದ್ದೇನೆ. ಸರ್, ಈಗ ಏನು ಸರ್? ಇಲ್ಲ, ನಾನು ಬಂದೆ, ಪ್ರೆಸ್ ಮೀಟ್ ಇತ್ತು 12 ಗಂಟೆಗೆ. ನಾನು ಬಂದಾಗ ಅವ್ರು ಬಂದು ಕರ್ಕೊಂಡು ಬಂದರು, ಇಲ್ಲಿ ಬಂದು ಮಾತಾಡಿ ಬನ್ನಿ ಅಂತ. ಬಂದು ನೋಡಿ ಕೂರಿಸ್ಬಿಟ್ಟು ಎಲ್ಲೋ ಹೋದರು, ಅವರು ಮೇಲೆ ಮಾತಾಡ್ತಿದ್ದಾರೆ, ಯಾರೂ ಬಂದಿಲ್ಲ. ಅದರಿಂದ ನಾನು ಹೊರಗಡೆ ಬಂದಿದ್ದೀನಿ. ಇವರು ಮಾತಾಡಲಿಕ್ಕೆ ಆಗುತ್ತದೆ, ಯಾಕೆಂದರೆ ಪೊಲೀಸರು ಇದೇ ವ್ಯವಸ್ಥೆ. ಪೊಲೀಸ್ ವ್ಯವಸ್ಥೆ ಅಂದರೆ ಏನಂತ ಹೇಳಿದ್ರೆ ಈಗ ಮಾಡ್ತಿದ್ದಾರಲ್ಲ, ಇದೆ ಪೊಲೀಸರು ಕಂಪ್ಲೀಟ್. ಇಲ್ಲಿ ಏನಾಗಿದೆ ಅಂದರೆ ಅವರ ಮನಸ್ಥಿತಿನೇ ಬದಲಾಗಿದೆ ಇಲ್ಲಿ. ಅದರಿಂದ ಮನಸ್ಸಿಗೆ ಭಾರಿ ಬೇಜಾರಾಗ್ತದೆ. ಈ ಥರ ಆಗಲಿಕ್ಕೆ ನಾವು ಖಂಡಿತವಾಗಲೂ ಬಿಡೋದಿಲ್ಲ. ಹಾಂ, ಮೇಲಧಿಕಾರಿಗಳು ಅರ್ಧ ಏನಾಗಿದೆ, ಅರ್ಧ ಎಸ್ ಪಿ ಪರ ಇದ್ದಾರೆ, ಇನ್ನು ಅರ್ಧ ಬಕೆಟ್ ಹಿಡಿಯುವಂಥ ಕೆಲಸನ ಮಾಡ್ತಿದ್ದಾರೆ ಅಧಿಕಾರಿಗಳು. ಈ ಅಧಿಕಾರಿಗಳಿಂದನೇ ಈ ಎಸ್ ಪಿಗೆ ನಾನು ಒಂದು ಎಸ್ ಪಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಪಿ ಅವರೇ, ನಿಮಗೇನಾದ್ರು ಸ್ವಾಭಿಮಾನ ಇದ್ದರೆ, ನಿಮಗೇನಾದ್ರು ಮನುಷ್ಯತ್ವ ಅನ್ನೋದಿದ್ದರೆ, ನೀವು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ನಿಮ್ಮ ಪೊಲೀಸ್ ಮರ್ಯಾದೆ ಜಿಲ್ಲೆಯಲ್ಲಿ ಉಳಿಬೇಕು ಅಂತ ಹೇಳಿದರೆ ನೀವು ಅವ್ರ ಬಗ್ಗೆ ಸರಿಯಾದ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ. ಅವ್ರು ಅಷ್ಟೆಲ್ಲ ಮಾಡಿದ್ರು ಕೂಡ ಈಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನೀವು 2 ಗಂಟೆಯಲ್ಲಿ ಅಮಾನತು ಮಾಡಿದ್ದೀರಿ, ಅದೇ ಒಬ್ಬರು ಗುಂಡಾಗಿರಿ ಮಾಡಿದ್ದಾರೆ, ಸ್ಟೇಷನ್ ಬಂದು ಎಫ್ ಐ ಆರ್ ಹರಿದಿದ್ದಾರೆ, ನಿನಗೆ ಸೆಂಡ ಅಂತ ಬೈದಿದ್ದಾರೆ, ಅವರ ಮೇಲೆ ನೀವು ಕ್ರಮ ತಗೊಳ್ಳೋಕ್ಕೆ 2 ದಿನ ಬೇಕಾ? ಯಾಕೆ ನಿಮ್ಗೆ ಕ್ರಮ ತಗೊಳ್ಳೋಕ್ಕಾಗಲಿಲ್ಲ? ನೀವೇನು ವಕೀಲರ ಪರ ನಿಂತಿದ್ದೀರಾ? ನಿಮ್ಮ ಪೊಲೀಸ್ ವ್ಯವಸ್ಥೆ ಹದಗೆಡ್ತಾರೆ ನಿಮ್ಗೆ ಗೊತ್ತಾಗೋದಿಲ್ವಾ? ಪೊಲೀಸರ ಕುಟುಂಬಗಳು ರೋಡಿಗೆ ಬಂದು ನಿನ್ನೆ ಒಂದು ಹೆಣ್ಣುಮಗಳು ಪಾಪ ಒಂದು ಆ ಪೊಲೀಸರ ಪತ್ನಿ ನನ್ನ ಮಗಳು 1 ವರ್ಷದ ಮಗು ಜೊತೆ ನಾನು ಸೂಸೈಡ್ ಮಾಡ್ಕೋತೀನಿ, ನಾನು ಇದು ಬದುಕೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಲ್ಲ. ನೀವೇನು ಮಾಡ್ತಿದ್ದೀರಿ ಎಸ್ ಪಿ ಅವರೇ? ನಿಮಗೆ ಸ್ವಲ್ಪ ಸ್ವಾಭಿಮಾನ ಇಲ್ವಾ? ನಿಮಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಹೋಗಿ ಈ ಜಿಲ್ಲೆ ಬಿಟ್ಟು ಹೋಗಿ, ವರ್ಗಾವಣೆ ತೊಗೊಳ್ಳಿ. ನಿಮ್ಗೆ ಬೇಡ, ನಿಮ್ಗೆ ಯಾಕೆ ಈ ಜಿಲ್ಲೆ? ನೀವು ಹೋಗಿ ಎಲ್ಲರೂ ಕೂತ್ಕೊಳ್ಳಿ, ನಾನು ಎಕ್ಸಿಕ್ಯೂಟಿವಲ್ಲಿ ಕೂತ್ಕೊಳ್ಳಿ, ಬೇರೆ ಕೆಲಸ ಮಾಡಿ. ನೀವು ಒಂದು ಪೊಲೀಸ್ ಕುಟುಂಬಗಳ ಕಣ್ಣೀರನ್ನು ವರ್ಸೋಕ್ಕಾಗದಿರುವಂಥ ಎಸ್ ಪಿ ನೀವು ಯಾಕೆ ಬೇಕು ಈ ಜಿಲ್ಲೆಗೆ? ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಈ ಜಿಲ್ಲೆಯ ಪರಿಸ್ಥಿತಿಗಳನ್ನ, ಪೊಲೀಸರ ಮನಸ್ಥಿತಿಗಳನ್ನ ನೀವು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು. ಹೀಗಾದರೆ ಸಾರ್ವಜನಿಕ ಸೇವೆಯಲ್ಲಿ ಪೊಲೀಸರು ಹೇಗೆ ಕೆಲಸ ಮಾಡ್ತಾರೆ? ಅದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಖಂಡಿತ ಮಾತಾಡಿಸ್ತೀನಿ, ನಾವು ಅವರ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅಂದರೆ ಇಲ್ಲಿಯವರ ಅಡಿಷನ್ ಎಸ್ ಪಿ ಆಗಲಿ ಅವರು ಬಿಡ್ತಿಲ್ಲ, ಅವ್ರು ಖಂಡಿತ ಸಿಕ್ಕರೆ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತಲೇ ಬಂದಿದ್ದೀನಿ. ಅವರು ಎಲ್ಲಿ ಸಿಗ್ತಾರೆ ಅಂತ ಗೊತ್ತಿಲ್ಲ. ನನಗೆ ಆ ರೀತಿ ಬಂಧಿಸೋದೇನು ನಾನು ಕಾಣ್ತಿಲ್ಲ. ಬಂಧಿಸಿದ್ರೆ, ಅಕಸ್ಮಾತ್ ಅವರು ನನ್ನನ್ನು ಬಂಧಿಸಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೆ.
ಇವರು ಮುಂದಿನ ಪರಿಣಾಮವನ್ನು ಈ ಜಿಲ್ಲೆ ಈ ಎಸ್ ಪಿ ಎದುರಿಸಬೇಕಾಗ್ತದೆ. ಥ್ಯಾಂಕ್ ಯು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.